व्यासाय भवनाशाय श्रीशाय गुणराशये हृद्याय शुद्ध विद्याय मद्वाय च नमो नमः। नारायणं सुरगुरुं जगदेकनाथं भक्तप्रियं सकलोकनमस्कृतं च त्रैगुण्यवर्जितमजं विभुमाध्यमीशं वंदे भवग्रममरासिरसिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। परमात्मा ವೃಂದಾವನದಲ್ಲಿ ಕರುಗಳನ್ನು ಮೇಯಿಸಲಿಕ್ಕೆ ಶುರು ಮಾಡಿದ, ಅಂದರೆ 5 ವರ್ಷದ ತನಕ ಆಯಾ ಬಲರಾಮನ ಜೊತೆಗೆ ಸೇರಿಕೊಂಡು ಕರುಗಳನ್ನು ಮೇಯಿಸ್ತಾ ಇದ್ದ. ಏಕ ನಿರ್ಮಾಣ ನಿರ್ಮುಕ್ತೋ ಏಕಶಯ್ಯಾಸನಾಶ್ವನು, ಯಾಕಂದರೆ ಒಟ್ಟಿಗೆ ಇದ್ದ ಅಂತ ಹೇಳ್ತದೆ ವಿಷ್ಣು ಪುರಾಣ. ವಿಷ್ಣು ಪರ್ವದಲ್ಲಿ ಏಕ ನಿರ್ಮಾಣ ನಿರ್ಮುಕ್ತೋ ಏಕಶಯ್ಯ ಆಸನ ಅಶನು, ಒಂದೇ ಹಾಸಿಗೆ ಒಂದೇ ಆಸನ ಒಟ್ಟಿಗೆ ಊಟ 1/2 ಅಟ್ಟುವಟ್ಟಿಗಿದ್ರು ಅಂತ ಹೇಳ್ತಾ ಇದ್ದಾರೆ. ಅವನು ಹೇಗಿದ್ದ? ಸಿಕ್ಕಾಪಟ್ಟೆ ಬೆಳಗಿದ್ದ. ಯಾರು ಅಲ್ಲ ಅವನು? ಯಾರ ಜೊತೆಗೆ? ಬಲರಾಮ ದೇವರ ಜೊತೆಗೆ ಕೃಷ್ಣ ಇದ್ದ. ಬಲರಾಮ ದೇವರು ಹೇಗಿದ್ದರು ಅಂದರೆ, ಚಂದ್ರತೋ ಹಸತ್ ಕಾಂತ ವದನೆಂದು ವರ್ಚಸ ಚಂದ್ರತಃ. ಚಂದ್ರತ ಅಂದರೆ ಸಾರ್ವವಿಭಕ್ತಿ ತಸಿ ಚಂದ್ರಂ, ಚಂದ್ರನನ್ನೂ ಕೂಡ ಅಪಹಾಸ ಮಾಡ್ತಕ್ಕಂಥ. ಚಂದ್ರನ ಅಪಹಾಸ ಮಾಡೋದಂದ್ರೆ ಅರ್ಥ ಏನು? ಚಂದ್ರನಕ್ಕಿಂತಲೂ ಮಿಗಿಲಾಗಿರ್ತಕ್ಕಂತಹ ಅವನಿಗೆ ಅಪಹಾಸ, ಅವನಿಗೆ ಏನು ಉಪಯೋಗ ಇಲ್ಲ. ಅವನನ್ನು ಅಪಹಾಸ ಮಾಡೋದಂದ್ರೆ ಅರ್ಥ ಏನು? ಕಾಂತಿಯಿಂದ ಅವನನ್ನು ಮೀರಿಸುವಂತಹ ಸುಂದರವಾದಂತಹ ಕಾಂತಿ ಉಳ್ಳ ವದನ ಅದು ಇಂದು ವರ್ಚಸ್ಸು, ಚಂದ್ರನಂತಹ ವರ್ಚಸ್ಸು, ಚಂದ್ರನನ್ನೇ ಕಡೆಗಣಿಸುವಂತಹ ಮನೋಹರವಾದ ಮುಖದಿಂದ ಕೂಡಿದ ಬಲರಾಮನ ಜೊತೆಗೆ ಸೇರಿಕೊಂಡು ಪರಮಾತ್ಮ ಹಸುಗಳನ್ನು ಕಾಯ್ತಾ ಕೂತ್ಕೊಂಡ, ಕರುಗಳನ್ನು ಕಾಯ್ತಾ ಕೂತ್ಕೊಂಡ. ಹಾ ಹಾ, ಅಯ್ಯೋ ಏನು ಅನುಕರಣೆ! ಇಡೀ ಜಗತ್ತನ್ನೇ ಪಾಲನೆ ಮಾಡ್ತಕ್ಕಂಥ ಇವನು, ಅವನು ವತ್ಸಪಾಲ. ವತ್ಸ ಅಂದರೆ ಬ್ರಹ್ಮಾದಿ ದೇವತೆಗಳು, ಅವರನ್ನೇ ಪಾಲನೆ ಮಾಡ್ತಕ್ಕಂಥ ಭಗವಂತನಿಗೆ ಈ ಸಾಮಾನ್ಯ ಕರುಗಳನ್ನು ಪಾಲನೆ ಮಾಡೋದು ಏನಿದು? ಇದು ಅನುಕರಣೆ, ಆಶ್ಚರ್ಯ. ಎಂಥ ವಿಡಂಬನೆ ಮಾಡ್ತಾನೆ ಪರಮಾತ್ಮ! ಹಾ ಅಂತ ಆಚಾರ್ಯರು ವಿಸ್ಮಯವನ್ನು ತೋರಿಸ್ತಾ ಇದ್ದಾರೆ ನಮ್ಮ ಶಬ್ದದಲ್ಲಿ. ಅವರಿಗೂ ಸ್ಪಷ್ಟ ಎಲ್ಲ ನೋಡ್ಕೊಂಡಿದ್ದಾರೆ, ಅವರಿಗೆಲ್ಲ ಚೆನ್ನಾಗಿತ್ತು. ನಮ್ಮ ಪೆದ್ದುಗಳಿಗೆ ನಮಗೇನು ಅರ್ಥ ಆಗುತ್ತೆ? ನಮಗೇನು ಆಸ್ವಾದನೆ ಮಾಡಲಿಕ್ಕೆ ಬರುವುದಿಲ್ಲ ಪೆದ್ದುಗಳು. ನಾವು ಆಚಾರ್ಯರು ಅನುಭವಿಸಿದ್ದಾರೆ, ಅದಕ್ಕೆ ಅವರು ಹಾ ಅಂತ ಹೇಳ್ತಾರೆ. ಅಷ್ಟೇ ವಿಸ್ಮಯ ಆಗ್ತದೆ. ಇಲ್ಲಿ ಚಂದ್ರತೋ ಹಸತ್ ಕಾಂತ ಇನ್ನೊಂದು ರೀತಿಯಾಗಿ ಅರ್ಥ ಮಾಡ್ಬೋದಂತೆ. ಏನದು? ಅಲ್ಲಿ ಚಂದ್ರನಕ್ಕಿಂತಲೂ ಮನೋಹರ ಯಾಕೆ ಅವನ ಮುಖ? ಚಂದ್ರನಲ್ಲಿ ಕಳಂಕ ಇದೆ ಅಲ್ರಿ, ಇವನಲ್ಲಿ ಕಳಂಕ ಇಲ್ಲಲ್ಲ. ಹಾಗೆ ಅಲ್ಲಿ ಹೀಗೆ ಪದಚ್ಛೇದ ಮಾಡುವುದು ಸ್ವಲ್ಪ ಈ ರೀತಿಯಾಗಿ, ಚಂದ್ರನನ್ನೂ ಪರಿಹಾಸಗೊಳಿಸುವ ವದನ, ಆ ಇಂದು ವರ್ಚಸ್ಸು, ಚಂದ್ರನ ವರ್ಚಸ್ಸು, ಚಂದ್ರನನ್ನೂ ಮೀರಿಸುವಂತಹ ಮುಖ, ಅಥವಾ ಚಂದ್ರತಃ ಚಂದ್ರತಃ ಅಹ ಸತ್ ಕಾಂತವದನ ವದನೇನ ಅಂತ ಪದಚ್ಛೇದ ಮಾಡ್ಬೋದು. ಅಂದ್ರೆ ಅರ್ಥ ಏನು? ಚಂದ್ರತಃ ಅಂದರೆ ಚಂದ್ರನಕ್ಕಿಂತಲೂ ಕೂಡ, ಕಾಂತಂ ಅಂದರೆ ಕಾಂತಂ ಅಂದ್ರೆ ಅರ್ಥ ಏನು? ಕಾಂತ ಎಂಬ ಶಬ್ದಕ್ಕೆ ಹಾಂ ಮನೋಹರವಾದ ಅಂತ. ಅಲ್ಲಿ ಚಂದ್ರತಃ ಅಹ ಸತ್ ಕಾಂತವದನೇನ ಅಂತುಂಟು. ಅಲ್ಲಿ ಪದಚ್ಛೇದ ಮಾಡುವಾಗ ಯಾವ ರೀತಿಯಾಗಿ ಮಾಡಲಿಕ್ಕೆ ಬರುತ್ತೆ ಅರ್ಥ ಆಯ್ತಾ? ಪದಚ್ಛೇದ ಹೇಗೆ ಮಾಡ್ಬೋದು? ಚಂದ್ರತಃ ಅಂತ ಒಂದು, ಮತ್ತೊಂದು ಅಹ ಸತ್ ಅಹ ಸತ್ ಕಾಂತವದನೇನ ಅಂತ ಇಷ್ಟು ಮಾಡ್ಬೋದು. ಚಂದ್ರತಃ ಅಂದರೆ ಚಂದ್ರನಿಗಿಂತಲೂ ಏನಾದದ್ದು? ಕಾಂತಂ ಅಂದರೆ ಮನೋಹರವಾದಂಥ, ಸತ್ ನಿಷ್ಕಳಂಕವಾಗಿರ್ತಕ್ಕಂತಹ ವದನ ಅಂದರೆ ಚಂದ್ರನಿಗಿಂತಲೂ ಕೂಡ ಏನಾಗಿದೆ? ಕಾಂತ ಮನೋಹರವಾದದ್ದು. ಮತ್ತು ಸತ್, ಸತ್ ಅಂದ್ರೆ ಅರ್ಥ ಏನು? ನಿರ್ದಿಷ್ಟವಾದ, ಅವನಲ್ಲಿ ಆದರೆ ಕಳಂಕ ಇದೆ ಇವನ ಚಂದ್ರನಲ್ಲಿ, ಇವನ ಮುಖದಲ್ಲಿ ಕಳಂಕ ಇಲ್ಲ. ಹಾಗಾಗಿ ಚಂದ್ರನಿಗಿಂತಲೂ ಏನಾದ್ರಿ? ಕಾಂತ ಮನೋಹರ ಮತ್ತು ಸತ್ ವಿಶೇಷವಾಗಿ ಕಳಂಕ ಇಲ್ಲಂತಹದ್ದು ವದನ ಅಂತ ವದನ. ಹೋ ಅಹೋ ಅಹೋ ವಿಸ್ಮಯ, ಹೇಗೂ ಹೇಳಬಲಿಕ್ಕೆ ಪದಚ್ಛೇದ ಮಾಡಲಿಕ್ಕೆ ಬರುತ್ತೆ. ಆ ಈ ಕರುಗಳ, ಹೌದು ಕರುಗಳನ್ನು ಮೇಯಿಸ್ತಾ ಇರುವ ಸಂದರ್ಭದಲ್ಲಿ ಆ ಕರುಗಳ ಗುಂಪಿನಲ್ಲಿ ಇನ್ನೊಬ್ಬ ಸೇರಿಕೊಂಡ.
ಪರಮಾತ್ಮನಿಗೆ ಅದು ಗೊತ್ತಿತ್ತು ಇವನು ಅಯೋಗ್ಯ ಅಂತ. ಆದರೂ ಅವನು ಗುಂಪಿಗೆ ಒಳಗೆ ಸೇರುವಾಗ ಅವನನ್ನು ಸಂಹಾರ ಮಾಡಲಿಕ್ಕೋಸ್ಕರ ದೇವರು ಗೊತ್ತಿದ್ದರೂ ಕೂಡ ಸುಮ್ಮನೆ ಅದೇ ಅಂತ ಒಳಗೆ ಸೇರಿಕೊಳ್ಳಿ ಮತ್ತು ಕೊಲ್ಲಿಕ್ಕಾಗತ್ತೆ ಅಂತ. ಆ ದೈತ್ಯ ಯಾರು ಅಂದರೆ ಕರು ರೂಪದಲ್ಲಿ ಬಂದಿದ್ದಾನ್ರಿ, ಕಂಸನ ಭೃತ್ಯ, ರುದ್ರದೇವರ ವರದಿಂದ ಅವಧ್ಯನಾದವನು. ಇಷ್ಟೊತ್ತಿಗೆ ಬ್ರಹ್ಮದೇವರ ವರದಿಂದ ಅವಧ್ಯರ ಪಾರ್ವತಿಯವರಿಂದ ಅವಧ್ಯರಾದ ಎಲ್ಲ 5 ವಿಕೆಟ್ ಹೋಯ್ತು. ಪೂತನಿ ಮತ್ತು ಶಕಟಾಸುರ, ತೃಣಾವರ್ತ, ದುನೀಚುಮು, 5 ಮಂದಿ ದೈತ್ಯರು ಹೊರಟರು. ಈಗ ಎರಡನೇದು ಇನ್ನು ಅಂದರೆ ಹೆಂಡತಿ ಮರ್ಯಾದೆ ಎಲ್ಲ ತೆಗೆದಾಯಿತು, ಇನ್ನು ಗಂಡನ ಮರ್ಯಾದೆ ಹೋಗುತ್ತೆ. ಇಡೀ ಶಿವ ಕುಟುಂಬ ಏನು ಉಪಯೋಗ ಇಲ್ಲಂದು ಮಾಡಿಬಿಟ್ಟ ಪರಮಾತ್ಮ. ಈಗ ಹೆಂಡತಿ ಯಾರು? ರುದ್ರದೇವರು. ರುದ್ರದೇವರ ವರದಿಂದ ಅವನು ಅವಧ್ಯರಾಗಿದ್ದ. ಅವನು ಅಪ್ರಮಯ, ಪರಮಾತ್ಮನಿಗೆ ಅಪ್ರಮಯ ಅಂತ ಹೇಳ್ತಾರೆ. ಪರಮಾತ್ಮನನ್ನು ಅಪ್ರಮಯ ಅಂತ ಇದು ಹೊಸ ಒಂದು ಅಪ್ರಮೇಯ ಅಂತ ಹೇಳಲಿಲ್ಲ ಆಚಾರ. ಅಪ್ರಮೇಯ ಅಂದರೆ ಅವನನ್ನು, ಈ ಕೃಷ್ಣನನ್ನು ಅವನು ತೀರ್ಕೊಳ್ಳಿಲ್ಲ. ದೈತ್ಯನಿಂದ ಭಗವಂತನ ದೈತ್ಯನಿಗೆ ಭಗವಂತನ ಪರಿಚಯ ಆಗಿಲ್ಲ. ಆದರೆ ಭಗವಂತನಿಗೆ ಮಾತ್ರ ದೈತ್ಯನ ಪರಿಚಯ ಉಂಟು. ಪರಿಚಯ ಆಗಿಲ್ಲ, ಅದರಿಂದಾಗೆ ಇವನು ಮೋಸ ಮಾಡಲಿಕ್ಕೋಸ್ಕರ ಅಂತ ಬಂದಿದ್ದಾನೆ ಕರುರೂಪ ತೊಟ್ಟು. ಆದರೆ ದೇವರಿಗೆ ಅವನೊಂದು ಅರ್ಥ ಆಗತ್ತೆ, ಅವನಿಗೆ ಮಾತ್ರ ದೇವರ ಅರ್ಥ ಆಗಿಲ್ಲ. ಅದಕ್ಕೆ ಅಪ್ರಮೇಯ ಅಂತ ಬರೀತಾರೆ. ಅಂದರೆ ಅಪ್ರಮೇಯ ಎಂಬುದಕ್ಕೆ ಸರಿ ಉಂಟು. ಅದು ಹೇಗೆ? ಅಪ್ರಮೇಯ ಅಂದರೆ ಅಪ್ರಮೇಯ ಅಂತ ಅರ್ಥವಾಗ್ತದೆ. ಪ್ರಮಾ ಅಂದರೆ ಏನು ಹೇಳಿ? ಪ್ರಮಾ ಅಂದರೆ ಜ್ಞಾನ. ಅಪ್ರಮ ಅಂದ್ರೆ ಏನು? ಜ್ಞಾನ ಇಲ್ಲದವರು, ತಿಳಿಗೇಡಿಗಳು. ಅವರಿಗೆ ಭಗವಂತ ಏನು ಮಾಡ್ತಾನೆ? ಜ್ಞಾನವನ್ನು ಕೊಡ್ತಾನೆ. ಅಂದರೆ ಏನು? ಯಾರು ಅಜ್ಞಾನಿಗಳು, ನವಿದ್ಯತೆ ಪ್ರಮಾ ಎಸ್ ಎಸ್ ಯೇಶಾಂತೆ ಅಪ್ರಮಾಣ ಅಪ್ರಮಾಣ ಜ್ಞಾನ ಇಲ್ಲದಂತಹ ಭಕ್ತರಿಗೆ ಎಂ ಜ್ಞಾನಂ ದದಾತಿ, ಯಶಬ್ದಿತವಾದಂತಹ ಜ್ಞಾನವನ್ನು ಭಗವಂತ ಕೊಡುವನಾದ್ರಿಂದಾಗಿ ಆ ಭಗವಂತನನ್ನು ಏನಂತ ಕರೀತಾರೆ? ಅಪ್ರಮಾಣ ಎಂ ಜ್ಞಾನಂ ಯಸ್ಮಾತ್, ಅಜ್ಞಾನಿಗಳಿಗೆ ಜ್ಞಾನ ಕೊಡ್ತದೆ. ಹೇಳ್ತಾರಲ್ಲ, ಅಜ್ಞಾನ ಜ್ಞಾನದೋ ವಿಷ್ಣು. ಜ್ಞಾನ ಇಲ್ಲದವರಿಗೆ ಅಪ್ರಮರು, ಜ್ಞಾನ ಪ್ರಮ ಅಂದರೆ ಜ್ಞಾನ, ಅಪ್ರಮ ಅಂದರೆ ಜ್ಞಾನವಿಲ್ಲದವರು, ಅಂಥವರಿಗೆ ಜ್ಞಾನವನ್ನು ಎಂ ಅಂದರೆ ಜ್ಞಾನವನ್ನು ಕೊಡ್ತಾನೆ ಪರಮಾತ್ಮ. ಅಷ್ಟೇ ಅಲ್ಲ, ಯಾರೀ ಜ್ಞಾನ ವಿರೋಧಿಗಳು ಅಪ್ರಮರು, ಪ್ರಮ ಅಂದರೆ ಜ್ಞಾನಕ್ಕೆ ವಿರೋಧಿಗಳು, ತತ್ವಜ್ಞಾನಕ್ಕೆ ವಿರೋಧಿಗಳಾದವರು ಯಾರು ಇದ್ದಾರೋ ಅವರನ್ನೆಲ್ಲ ಏನಾಯ್ತಿ? ಯಮಯತಿ, ಅಂಧನ ತಮಸ್ಸಲ್ಲಿ ಶಿಕ್ಷೆ ಕೊಡ್ತಾನೆ, ನಿಯಮನ ಮಾಡ್ತಾನೆ ಅವರು. ಆದ್ದರಿಂದಾಗಿ ಆ ಭಗವಂತನಿಗೆ ಏನಂತ ಹೆಸರು? ಅಪ್ರಮಯ ಅಂತ. ಮತ್ತು ಪರಮಾತ್ಮ ಸ್ವಯಂ ಅಪ್ರಮ, ಮಿತಿ ಇಲ್ಲದ ಅಪರಿಮಿತವಾಗಿರ್ತಕ್ಕಂತಹ ಎಂ ಜ್ಞಾನ ಉಳ್ಳವನಾಗಿದ್ದಾನೆ. ಈ ಎಲ್ಲ ಅಷ್ಟೇ ಅಲ್ಲ, ಅಧಿಕ ಪ್ರಕೃಷ್ಟರಾದವರು ಯಾರು ಅಂದರೆ ಅಪ್ರಮ, ಅ ಅಂದರೆ ಅಧಿಕವಾದ, ಪ್ರ ಅಂದರೆ ಪ್ರಕೃಷ್ಟರಾದವರು. ಅಧಿಕವಾಗಿ ಪ್ರಕೃಷ್ಟರಾದವರು ಯಾರಿದ್ದಾರೋ ಬ್ರಹ್ಮಾದಿ ದೇವತೆಗಳು, ಅವರಲ್ಲಿ ಅವನು ಮೈ ಮಯ ಅಂದರೆ ಪ್ರಧಾನ. ಅಪ್ರಮಯ ಅಂದರೆ ಇಲ್ಲಿ ಏನಾಗಿದೆ? ಅಪ್ರಮೇಯ ಅಂತ ಹೇಳ್ತಾ ಇದ್ದಾರೆ. ಅಪ್ರಮಾ, ಪ್ರಮಾ ಅಂದರೆ ಮಿತಿ, ಮಾ ಅಂದರೆ ಮಿತಿ, ಪ್ರಮಾ, ಪ್ರಮಾ ಅಂದರೆ ಮಿತಿ, ಅರ್ಥ ಆಯ್ತಾ? ಪ್ರಮಾ ಅಂದರೆ ಮಿತಿ, ಅಪ್ರಮ ಅಂದರೆ ಮಿತಿ ಇಲ್ಲ, ಮಿತಿ ಇಲ್ಲದವನು. ಅದಕ್ಕೆ ಭಾಷ್ಯದಲ್ಲಿ ಬಂದಿದೆ ಏನಂದರೆ, ಅತರ್ಕೇಹಿ ಕುತರ್ಕ ತರ್ಕ, ಅಪ್ರಮೇಯೇ ಕುತಃ ಪ್ರಮಾ ಅಂತ. ಪ್ರಮಾ ಎಂಬುದಕ್ಕೆ ಅಲ್ಲಿ ಮಿತಿ ಅಂತ ಅರ್ಥ ಮಾಡಿದ್ದಾರೆ. ಪ್ರಮಾ ಅಂದರೆ ಮಿತಿ, ಅಪ್ರಮ ಅಂದರೆ, ಅಪ್ರಮ ಅಂದರೆ ಏನು? ಏನು ಅಮಿ, ಪರಿಮಿತಿ ಇಲ್ಲ, ಅಮಿತಿ, ಅಮಿತ, ಅಮಿತಿ, ಅಪರಿಮಿತಿ, ಅಪರಿಮಿತಂ ಎಂ ಯಾತಿ, ಗುಣದ ಮಿತಿಯನ್ನು ಮೀರಿದವನು, ಗುಣದ ಮಿತಿ ಇಲ್ಲದವನು, ಅದನ್ನು ಹೊಂದಿದವನು. ಹಾಗಾಗಿ ಏನರ್ಥ ಆಯಿತು? ಅಪ್ರಮೇಯ ಎಂಬ ಶಬ್ದಕ್ಕೆ ಎರಡರ್ಥ. ಅವನಿಗೆ ಮಿತಿ ಇಲ್ಲ, ಗುಣದ ಮಿತಿ ಇಲ್ಲ, ಅದರಿಂದಾಗಿ ಗುಣದ ಬುದ್ಧಿಯ ಮಿತಿ ಇದ್ದವರು ಅವನನ್ನು ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಅವನ ಅಪ್ರಮೇಯ ಅಳಲಿಕ್ಕೆ ಸಾಧ್ಯ ಇಲ್ಲ, ಅವನೊಂದು ಗುಣ ಇಷ್ಟೇ ಅಂತ ಅಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅಳತೆಗೆ ಸಿಗದವನು ಇಷ್ಟೇ ಅಂತ ಅವನಿಗೆ ಆ ಗುಣವನ್ನು ಅಳತೆ ಮಾಡಲಿಕ್ಕೆ ಬರುವುದಿಲ್ಲ. ಅಳತೆ ಮಾಡಲಿಕ್ಕೆ ಬರದೇ ಇದ್ದಂತಹ ಅವನು ಯಾರು? ಅಳತೆಗೆ ಸಿಗದವನು ಯಾರು? ಅವನು ಅಪ್ರಮೇಯ. ಆದ್ರಿಂದಾಗಿ ಅವನು ಅಪ್ರಮೇಯ, ಸಾಕಲ್ಲ ಏನು ತಿಳ್ಕೊಳ್ಳಿಕ್ಕಾಗಲ್ಲ. ಅಳತೆಗೆ ಯಾರು, ಗುಣಕ್ಕೆ ಒಂದು ಮಿತಿ ಇಲ್ಲದಿಂದಾಗಿ ಮಿತಿಯುಳ್ಳ ಗುಣ, ಮಿತಿಯುಳ್ಳ ಬುದ್ಧಿ ಉಳ್ಳವರು, ಮಿತವಾದ ಬುದ್ಧಿ ಉಳ್ಳವರು, ಮಿತಿಯನ್ನು ಮೀರಿದ ಭಗವಂತನ ವ್ಯಕ್ತಿತ್ವವನ್ನು ಹೇಗೆ ಅರ್ಥ ಮಾಡಿಕೊಂಡರು? ಹಾಗಾಗಿ ಅವರು ವೇದಾಂಗ ತೀರ್ಥರು
ಹಾಗೆ ಬರೆದಿದ್ದಾರೆ ಅಲ್ಲಿ. ಅಪ್ರಮೇಯ ಅಂತ, ಅಪ್ರಮೇಯ ಅಂತ, ಅದು ಸ್ವಲ್ಪ ಅಲ್ಲಿ ಬ್ರಾಕೆಟ್ ಹಾಕಿದ್ದಾರೆ. ನನ್ನ ಅಭಿಪ್ರಾಯ ಇದ್ರು ಸರಿಯೋದು, ಅನೇಕ ಅರ್ಥ ಮಾಡಲಿಕ್ಕೆ ಬರುತ್ತೆ. ಪ್ರಮ ಅಂದರೆ ಮಿತಿ, ಪ್ರಮ ಅಂದರೆ ಮಿತಿ, ಅಪ್ರಮ ಅಂದರೆ ಮಿತಿ ಇಲ್ಲದ, ಅಪ್ರಮ ಅಂದರೆ ಮಿತಿ ಇಲ್ಲದ, ಮಿತಿ ಇಲ್ಲದವನು. ಮಿತಿ ಇಲ್ಲದವನಾದ್ರಿಂದಾಗಿ ಅಮಿತಿ, ಅಮಿತ ಗುಣವನ್ನು ಪಡೆದವನು. ಎಲ್ಲದೂ ಅಲ್ಲಿ ಅಮಿತ, ಅಮಿತವಾದ ಗುಣವನ್ನು ಪಡೆದವನು. ಆದ್ರಿಂದಾಗೆ ನವಿತಿದೆ ಪ್ರಮ ಯಶಾಂ ಗುಣಾನ, ಅವನೆಲ್ಲ ಗುಣಗಳು ಅಪ್ರಮಗಳು. ಅಪ್ರಮವಾದ ಗುಣವನ್ನು ಯಾತಿ ಹೊಂದಿದ್ದಾನೆ, ಆದ್ರಿಂದಾಗಿ ಅವನ ಅಪ್ರಮೇಯ. ಸಾಕಲ್ಲ ಏನನ್ನು ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಅವನೇನು ಮಾಡಿದ ಅಂದರೆ, ಅಂದರೆ ಒಟ್ಟಿಗೆ ಟೋಟಲ್ ಏನಂದರೆ ಅರ್ಥ ಏನು, ದೇವರ ಆಳವನ್ನು ಏನು ಅರ್ಥ ಮಾಡ್ಕೊಳ್ತಾನೆ ಅಪ್ರಮೇಯ. ಅವನು ತಿಳಿಗೇಡಿಯಾಗಿ ಸುಲಭ ಒಂದು ಶಿಶು ಅಂತ ತಿಳ್ಕೊಂಡ್ಬಿಟ್ಟು ಕೊಲ್ಲಕ್ಕೋಸ್ಕರ ಬಂದಿದ್ದಾನೆ ಬಾಲ ಅಂತ ತಿಳ್ಕೊಂಡು. ಆಗ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ, ಅವನ ಪ್ರಕ್ಷಿಪ್ಯ ಅವನು ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡಂತೆ. ಕಾಲು ಹಿಡ್ಕೊಂಡ್ಬಿಟ್ಟು ಏನು ಮಾಡಿದ, ಗರ್ರ ತಿರುಗಿಸಿ ವೃಕ್ಷ ಶಿರಸಿ, ವೃಕ್ಷ ಶಿರಸಿ ಅಂದರೆ ಅದು ಕಪಿತ ವೃಕ್ಷದ ತುತ್ತ ತುದಿಗೆ ಮೇಲೆ ಕೆಸದಂತೆ, ತುತ್ತ ತುದಿಗೆ ಕಪಿತ ವೃಕ್ಷ ಅಂತ ಹೇಳಿದ್ದಾರೆ. ಕಪಿತ ವೃಕ್ಷದ ತುತ್ತ ತುದಿಗೆ ಎಸೆಬಿಟ್ಟಿದ್ದಾನೆ. ಆವಾಗ ಆ ದೈತ್ಯ ಏನಾಯಿತು ಅಂದರೆ, ಆ ಮರಗಳ ಹಣ್ಣು ಬೀಳೋ ಜೊತೆಗೆ ಅವನು ಬಿದ್ದು ಸತ್ತುಬಿಟ್ಟಿದ್ದಾನೆ. ವೃಕ್ಷ ಶಿರಸಿ ಅಂತುಂಟು ಅಲ್ಲಿ, ವೃಕ್ಷ ಶಿರಸ್ಸು, ವೃಕ್ಷ ಶಿರಸ್ಸು ಅಂದರೆ ಅಲ್ಲಿ ಕಪಿತ ವೃಕ್ಷ ಅಂತ ಬರೆದಿದ್ದಾರೆ ನೋಡಿ. ಇಲ್ಲಿ ಕರೆಕ್ಟಾಗಿ ಉಂಟು ನೋಡಿ. ಕದಾಚಿತ್ ಯಮುನಾ ತೀರೆ ವತ್ಸಾನ್ ಚಾರಯತೋತ್ಸ್ವ ಕೈ ವಯಸ್ಸಿ ಕೃಷ್ಣ ಬಲಯೋ ಜಿಗಾಂಸುರ್ ದೈತ್ಯ ಆಗಮತ್ ತಂ ವತ್ಸರೂಪಿಣಂ ವೀಕ್ಷ ವತ್ಸ ಯೂಥಗತಂ ಹರಿ ಗೃಹೀತ್ವಾ ಅಪರಪಾದ ಹಿಂಗಾಲಿನಿಂದ ಕಟ್ಟಿಯಾಡಿಕೊಂಡು ಸಹಲಾಂಗೂಲ ಮಚ್ಚುತ ಅಲ್ಲ ಅದನ್ನು ಒಟ್ಟಿಗೆ ಇದನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ ಇದು ಅವನ ಇದನ್ನು ಬಾಲವನ್ನು ಮತ್ತು ಎರಡು ಕಾಲನ್ನು ಹಿಡ್ಕೊಂಡು ಚೆನ್ನಾಗಿ ಭ್ರಾಮಯಿತ್ವ ಕಪಿದ್ದಾಗೆ ಪ್ರಾಯಣೋ ಅವನೇನು ಆ ಕಪಿತ್ತ ವೃಕ್ಷದ ತುದಿಗೆ ಎಸೆದುಬಿಟ್ಟಿದ್ದಾನೆ. ಆವಾಗ ಗತ ಜೀವಿತಂ ಸ ಕಪಿತ್ತೈರ್ ಮಹಾಕಾಯ ಪಾತ್ಯಮಾನ ಇಪಪಾತ ಆ ಕಪಿತ್ತ ವೃಕ್ಷಗಳ ಹಣ್ಣು ಕೆಳ ಕೆಳಗೆ ಉದುರಿದಾಗ ಅವನ ಮಹಾಕಾಯ ಅದು ಕೆಳಗೆ ಬಿತ್ತು ಸತ್ತು ಅವನ ಸತ್ತ. ಇದು ಭಾಗವತದಲ್ಲಿ ಬಂದಿರತಕ್ಕಂಥದ್ದು ವಿಷಯ. ಹಾಗಾಗಿ ಆ ರುದ್ರದೇವರ ವರದಿಂದ ಅವಧ್ಯನಾದಂತಹ ಆ ವತ್ಸಾಸುರನ್ನು ಕೊಂದ. ವತ್ಸಪಾದ ಹರ ವತ್ಸ ವತ್ಸಪಾದ ಹರೋನಂತ ಅಂತ, ವತ್ಸವಾಟ ಚರೋನಂತಹ ಅಂತ ಎರಡು ಪಾಠ ಇದೆ. ವತ್ಸವಾಟ ಅಂದರೆ ಕರುಗಳು ಮೇಯುವ ಸ್ಥಳ, ಕರುಗಳು ಮೇಯಿಸುವ ತಾಣ. ಅಲ್ಲಿ ಚರತಿ ಕರುಗಳು ಮೇಯಿಸ್ತಾ, ಚಿಕ್ಕ ಕರುಗಳು ಮೇಯಿಸ್ತಾ ಸಂಚಾರ ಮಾಡ್ತಾನೆ ಅಂತ. ಹಾಗರ್ತಾಗ ವತ್ಸಪಾದ ಹರ ಅಂದರೆ ಸರಿ ಹೋಯ್ತು. ವತ್ಸಾಸುರನ ಹಿಂಗಾಲನ್ನು ಎಳೆ ಹಿಡ್ಕೊಂಡ್ಬಿಟ್ಟು ಎಳೆದು ಏನು ಮಾಡಿದ, ಅದನ್ನು ಎಳೆದು ಗರ್ರ ತಿರಿಸಿ ಅವನು ಮೇಲೆ ಕೆಸದು ಬಿಟ್ಟ ಕಪಿತ್ತ ವೃಕ್ಷದ ಮೇಲೆ, ಅದು ಕೆಳಗೆ ದುಬ್ಬೆ ಬಿದ್ದು ಸತ್ತ. ಹೀಗಾಗಿ ರುದ್ರದೇವರ ವರದಿಂದ ಅವಜ್ಞನಾದ ಒಬ್ಬ ಸತ್ತ. ಮತ್ತೊಬ್ಬ ಬಂದ, ಸ್ಕಂದ ಪ್ರಸಾದ ಕವಚ ಸಮುಖೇ ಚಕಾರ ಗೋವಿಂದಂ ಅಗ್ನಿವತ್ ಅಮುಂ ಪ್ರತಹಂತ ಮುಚ್ಚೈ ಚರ್ಧ ತುಂಡ ಶಿರಸೈವ ನಿಹಂತು ಮೇತಂ ಆಯಂತ ಮೀಕ್ಷ ಗೃಹೇಸ್ಯ ಸತುಂಡ ಮೀಷಃ. ಆವಾಗ ಮತ್ತೊಬ್ಬ ಬಂದ, ಅವನಿಗೆ ರುದ್ರದೇವರ ವರದಿಂದ ಅವಧ್ಯನಾಗಿರ್ತಕ್ಕಂಥವನೇ ಸತ್ತುಬಿಟ್ಟಿದ್ದಾನೆ. ಅವನ ಮಗ ಸ್ಕಂದ, ಅವನ ಅವಧ್ಯತ್ವರ ಕೊಟ್ಟರೆ ಅವನು ಬದುಕುತ್ತಾನ? ಆದರೂ ಇವನಿಗೆ ಚಿಳಿಗೇಡಿ, ರುದ್ರದೇವರ ವರದಿಂದನೇ ಅವಧ್ಯನಾಗಿರ್ತಕ್ಕಂಥವನನ್ನೇ ವತ್ಸಾಸುರನನ್ನೇ ಕೊಂದುಬಿಟ್ಟಿದ್ದಾನೆ. ಹೀಗಿರಬೇಕಾದ್ರೆ ಬಕಾಸುರ ಆಲೋಚನೆ ಮಾಡಬೇಕಿತ್ತು, ಅವನಿಗೆ ತಾರತಮ್ಯ ಜ್ಞಾನ ಇಲ್ಲ ಅಂತ ಅರ್ಥ. ಅದೇ ಅರ್ಥ, ರುದ್ರದೇವರು ದೊಡ್ಡವರು, ದೊಡ್ಡವರು ವರ ಕೊಟ್ಟವರೇ ಕೊಟ್ಟರೆ ಕೊಟ್ಟಿದ್ರು ಕೂಡ ಸತ್ತ. ಯಾರು? ವತ್ಸಾಸುರ. ಹೀಗಿರಬೇಕಾದ್ರೆ ರುದ್ರದೇವರಿಗಿಂತ ಚಿಕ್ಕವ ಯೋಗ್ಯತೆಯಲ್ಲಿ ತಾರತಮ್ಯದಲ್ಲಿ ಸ್ಕಂದ. ಅವನ ವರದಿಂದ ನಾನು ಅವಧ್ಯತ್ವರು ಬರೆದುಕೊಂಡು ನಾನು ಉಳಿಲಿಕ್ಕೆ ಸಾಧ್ಯ ಇಲ್ಲಂಬ ಜ್ಞಾನ ಇಲ್ಲ. ಅಸುರರಿಗೆ ಎಲ್ಲಿ ತಾರತಮ್ಯ ಜ್ಞಾನ ಇರುತ್ತೆ? ದೇವತಾ ತಾರತಮ್ಯ ಜ್ಞಾನ. ಹಾಗಾಗಿ ರುದ್ರದೇವರ ವರದಿಂದ ಅವಧ್ಯನಾದವನನ್ನೇ ನುಂಗಿ ಹಾಕಿದವನಿಗೆ ಅವನಿಗಿಂತ ಚಿಕ್ಕವನಾದ ಷಣ್ಮುಖನ ವರದಿಂದ ಅವಧ್ಯನಾದನ್ನು ಕೊಲ್ಲೋದು ಏನು ಮಹಾ? ಆದರೆ ಇದು ಜ್ಞಾನ ಇಲ್ಲ, ಮೂರ್ಖ ಬಂದಿದ್ದಾನೆ ಅವನು ಅಂತ ಹೇಳ್ತಾ ಇದ್ದಾರೆ. ಸ್ಕಂದ ಪ್ರಭಾದ ಕವಚ ಅಂತ ಹೇಳೋದ್ರಲ್ಲಿ ತಾತ್ಪರ್ಯ ಇದೆ. ಅಯ್ಯೋ, ರುದ್ರಪ್ರಸಾದ ಕವಚನೇ ಸತ್ತು ಹೋಗಿಬಿಟ್ಟಿದ್ದಾನೆ ಇವನಿಂದ, ಇನ್ನು ಸ್ಕಂದ ಪ್ರಸಾದ ಕವಚ ಏನು ಮಾಡ್ತಾನೆ? ಸ್ಕಂದ ಪ್ರಸಾದವೇ ಕವಚ, ರಕ್ಷಾ ಕವಚ. ಅದು ಏನು ಮಾಡುತ್ತೆ? ಇದನ್ನು ಮಾಡ್ತಾನೆ. ಅದಕ್ಕೆ ಅದನ್ನು ಹೇಳಿ, ಆದರೂ ಬುದ್ಧಿ ಇಲ್ಲ. ಅವನು ಏನು ಮಾಡಿದ, ಭಗವಂತನನ್ನು ಬಾಯಿಯೊಳಗೆ ಹಾಕ್ಕೊಂಡ್ಬಿಟ್ಟಂತೆ.
ಭಗವಂತ ನನ್ನ ಬಾಯಿಯೊಳಗೆ ಹಾಕೊಂಡ್ಬಿಟ್ಟಿದ್ದಾನೆ. ಗೋವಿಂದನು ಗೋವುಗಳನ್ನು ಪಾಲನೆ ಮಾಡಲಿಕ್ಕೆ ಗೋವುಗಳ ಹತ್ರ ಬಂದಂಥ ಪರಮಾತ್ಮ, ಅವನಿಗೆ ಗೋವಿಂದ ಅಂತ ಹೆಸರು ಮತ್ತೆ ಬಂದದಲ್ರಿ, ಇನ್ನೂ ಆಗಿಲ್ಲ. ಪಟ್ಟ ಅವನು ಮಳೆ ಸುರಿಸ್ಬೇಕು, ದೇವರು ಗೋವರ್ಧನ ಗಿರಿಯನ್ನು ಮೇಲೆ ಕೆತ್ತಬೇಕು, ಆಗ ತಪ್ಪಾಯ್ತಂತ ಬೇಡ್ಕೊಳ್ಬೇಕು. ಆವಾಗ ಅವನು ಅಭಿಷೇಕ ಮಾಡಬೇಕು, ಆಕಾಶ ಗಂಗಾಜಲದಿಂದ ಗೋವಿಂದ ಅಂತ ಹೆಸರಿಡಬೇಕು. ಇನ್ನು ಈಗ ಗೋವಿಂದ ಹೆಂಗೆ ಹೆಸರು ಬಂತ್ರಿ? ಅಯ್ಯೋ, ಅವನಿಗೆಲ್ಲ ಹೆಸರು ಇದೆ. ಅವರು ಅರ್ಪಣೆ ಮಾಡಿದ್ದಷ್ಟೇ ಮೇಲೆ ಬೇಗ ದೇವರಿಗೆ ಎಲ್ಲ ಹೆಸರುಗಳು ಮೊದಲೇ ಇದೆ ಅಂತ ಭಗವಂತ ಅವನು ನುಂಗಿಬಿಟ್ಟಿದ್ದಾನೆ. ಮುಖದಲ್ಲಿ ಹಾಕಿ ಬಾಯಿಯೊಳಗೆ ಹಾಕೊಂಡ್ಬಿಟ್ಟಂತೆ. ಆದರೆ ಭಗವಂತ ಏನು ಮಾಡಿದ? ಬಾಯಿಯೊಳಗೆ ಹೋದ ತಕ್ಷಣ ಬಿಸಿ ಸುಡಲಿಕ್ಕೆ, ಬೆಂಕಿಯಂತೆ ಸುಡಲಿಕ್ಕೆ ಶುರು ಮಾಡಿದ್ದಾನೆ. ಪ್ರದಹಂತಂ, ಅದು ಏನು ಪ್ರದಹಂತ? ಪ್ರಸೃತೋದಾಹ ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಮೊದಲು ಬಾಯಿಯಲ್ಲಿ ಸುಡಲಿಕ್ಕೆ ಶುರು ಆಡಿದ ಬೆಂಕಿಯಂತೆ, ಬಾಯಿನ ಸುಟ್ಟ. ಅದನ್ನಂತ ಒಳಗೆ ಹೋದ, ಒಳಗೆ ಹೋಗಿ ಎಲ್ಲಿ ಮಾಡಿದ? ಅವನು ಬಾಯಿ ತುಂಬ ಇದಾದ ನಂತರ ಕಂಠಮೂಲ ಅಲ್ಲಿವರೆಗೆ ನುಂಗ್ಲಿಕ್ಕೆ ಬಂದಾಗ ಬಾಯಿಯೊಳಗೆ ಮತ್ತೆ ಬೆಂಕಿಯನ್ನು ಸುಡಿಸಿ ಮಾಡಿದ. ಅಲ್ಲಿ ಮತ್ತೆ ಒಳಗೆ ಹೋಗಿ ಕಂಠಮೂಲದಲ್ಲಿಯೂ ಕೂಡ ಸುಡಲಿಕ್ಕೆ ಶುರು ಮಾಡಿದ್ದಾನೆ. ಹಾಗಾಗಿ ಜೀವಿತಾಂತಕರವಾದ ಪ್ರದಾಹ ಸಾಯಲೇಬೇಕು ಅಂತ ಆ ರೀತಿಯಾಗಿ ಸುಡಲಿಕ್ಕೆ ಶುರು ಮಾಡಿದ ಪರಮಾತ್ಮ. ಆವಾಗ ಮತ್ತೇನು ಮಾಡಿದ? ಅಯ್ಯೋ, ಇದು ಹೇಳ್ತಾರಲ್ಲ ಬಿಸಿ ತುಪ್ಪ ನುಂಗಿದ ಹಾಗೆ ಬಿಸಿ 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 ಬೆಂಕಿ ಸುಡಲಿಕ್ಕೆ ಶುರು ಮಾಡಿದ್ದ. ಆಗ ಅದು ತಡ್ಕೊಳ್ಳಿಕ್ಕೆ ಸಾಧ್ಯನೇ, ಕೃಷ್ಣನ ವಾಮಿಟ್ ಮಾಡಿಬಿಟ್ಟು, ವಾಂತಿ ಮಾಡಿಬಿಟ್ಟು, ಚಚ್ಚಡ್ದು ಅಂದರೆ ವಮನ ಮಾಡಿದ. ಅಂದರೆ ಅಯೋಗ್ಯರೆಲ್ಲ ದೇವರನ್ನು ವಮನ ಮಾಡ್ತಾರೆ ಅಂದರೆ ಅರ್ಥ ಅವರಿಗೆ ಕೃಷ್ಣನ ಮುಂದೆ ಇಟ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಅಯೋಗ್ಯರಿಗೆ ದೇವ್ರ ವಿಚಾರ ಅಂದರೆ ವಾಂತಿ ಬರುತ್ತೆ, ಅದೇ ಅರ್ಥ. ಅದು ಆದಿರಾಜ ಸ್ವಾಮಿ ಭಾಳ ಚೆನ್ನಾಗಿ ಹೇಳ್ತಾರೆ. ಏನಪ್ಪ ಬಾಯಿಯೊಳಗು ವಿಶೇಷವಾಗಿ ಅವನು ಒಳಗೆ ಹೋದ ಬಕಾಸುರನನ್ನು, ಬಕಾಸುರ ಬಾಯಿಯೊಳಗೆ ಹೋದವನು ಏನು ಮಾಡಿದ? ವಾಂತಿ ಮಾಡಿದ. ಅಂದರೆ ಪರಮಾತ್ಮನ ಅಯೋಗ್ಯರು ಪರಮಾತ್ಮನನ್ನು ಜೀರ್ಣ ಮಾಡಿಕೊಳ್ಳಲ್ಲ, ಅಂದರೆ ಪರಮಾತ್ಮನ ವಿಷಯವನ್ನು ಅಂತ. ಅವರಿಗೆ ಪರಮಾತ್ಮನ ವಿಷಯ ಅಂದರೆ ವಾಕರಿಕೆ ಬರುತ್ತೆ. ಈಗ ಅವನು ವಾಂತಿ ಮಾಡಿಕೊಂಡಾಗ ಅವ್ರಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ ಅದನ್ನು. ಆಗ ಸುಮ್ಮನೆ ಕೂತ್ಕೊಳ್ಳಿಲ್ಲ, ತಾಲು ಮೂಲ ಕಿರುನಾಲಿಗೆಯ ತುದಿ ಭಾಗ, ಮೂಲ ಅಂದರೆ ಮೂಲ ಭಾಗ, ಅಲ್ಲಿವರ ಕಂಠದೊಳಗೆ ಕಿರುನಾಲಿಗೆ ಇದೆ ಅಲ್ವಾ, ನುಂಗು ಅಲ್ಲಿವರೆಗೆ ಹೋಗಿದ್ದಾನೆ, ಕಿರುನಾಲಿಗೆ ಇಲ್ಲಿರುವುದಲ್ವಾ, ಆ ಮೂಲ ಭಾಗವನ್ನು ಸುಡ್ತಾ ಇದ್ದಾನೆ ಕೃಷ್ಣ. ತಡ್ಕೊಳ್ಳಿಕ್ಕಾಗದೆ ಏನು ಮಾಡಿದೆ ಅಂದರೆ ಕೊನೆಗೆ ಕಾರಿದ. ಕಾರಿದಂತ ಸುಮ್ಮನೆ ಬಿಡಲಿಲ್ಲ, ಭಾಳ ಸಿಕ್ಕಾಪಟ್ಟೆ ಕೋಪ ಬಂತು ಕೃಷ್ಣನಿಗೆ, ಏನಾಗಿಲ್ಲಲ್ಲ ಅಂತ. ಕೊನೆಗೇನು ಮಾಡಿದ ಬಕಾಸುರ, ಬಕಪಕ್ಷಿ ರೂಪದಲ್ಲಿದ್ದವನು ಕೊಕ್ಕಿನಿಂದ ಕೃಷ್ಣನ, ತೀಕ್ಷ್ಣವಾದ ಕೊಕ್ಕಿನಿಂದ ಕೃಷ್ಣನ ಹೊಡೆದು ಸಾಯಿಸ್ಬೇಕಂತ ಬಂದಿದ್ದಾನೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ? ಚಚ್ಚದ್ದ ತುಂಡ ಶರಸೈವ, ಕೊಕ್ಕಿನ ತುದಿ ಭಾಗದಿಂದ ಶ್ರೀಕೃಷ್ಣ ಪರಮಾತ್ಮನ ಕೊಲ್ಲಬೇಕಂದು ಬಂದರೆ ಆ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ? ಅವನ ಎರಡು ಕೊಕ್ಕನ್ನು ಹಿಡ್ಕೊಂಡ್ಬಿಟ್ಟ. ಅದು ಮೇಲ್ಗಡೆ ಒಂದು, ಅದ್ರ ದಳದ್ವಯ, ಕೊಕ್ಕಿನಲ್ಲಿ ದಳದ್ವಯ ಇರುತ್ತೆ ಮೇಲೆ ಕೆಳಗೆ, ಅದೆರಡು ಹೀಗೆ ಹಿಡ್ಕೊಂಡ್ಬಿಟ್ಟು ಕೆಳಗೆ ಆ ದಳದ್ವಯನ ಹಿಡ್ಕೊಂಡ್ಬಿಟ್ಟು ತನ್ನ ಕಿಸಲೆಯ ಅಂತೆ ಎಲೆಯಂತೆ ಚಿಗುರೆಲೆಯಂತೆ ಕೆಂಪಾದ ಕರದಿಂದ ಒಂದು ಕೆಳಗಿನ ದಳ ಮತ್ತು ಮೇಲಿನ ದಳ ಹಿಡ್ಕೊಂಡ್ಬಿಟ್ಟು ಸೀಳಿಬಿಟ್ಟಿದ್ದಾನೆ. ಆ ದೈತ್ಯ ಸತ್ತು ಹೋಗಿಬಿಟ್ಟಿದ್ದಾನೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಕೃಷ್ಣ ಪರಮಾತ್ಮನಿಗೆ ಪುಷ್ಪವೃಷ್ಟಿಗೈದಿದ್ದಾರೆ, ಸ್ತೋತ್ರ ಮಾಡಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ತನಗೆ ಮತ್ತೆ ಸಾಯಂಕಾಲದಲ್ಲಿ ಅಣ್ಣನ ಜೊತೆಗೆ ಮತ್ತೆ ರಜಸ್ಥಾನಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಬ್ರಹ್ಮಾದಿ ದೇವತೆಗಳಿಂದ ಪೂಜಿತ ಪಾದ ಉಳ್ಳವನಾಗಿ ಗೋಪಾಲಕರ ಜೊತೆಗೆ ವಿಹಾರ ಮಾಡ್ತಾ ಇದ್ದ. ಆಗ ಅವನಿಗೆ ಆರನೇ ವರ್ಷ ಬಂತು, ಐದು ವರ್ಷ ಪೂರ್ತಿಯಾಗಿ ಆರನೇ ವರ್ಷಕ್ಕೆ ಕಾಲಿಟ್ಟಿದ್ದಾನೆ ಕೃಷ್ಣ. ಆ ಹಂತದಲ್ಲಿ ಅಂದರೆ ಐದು ವರ್ಷದ ತನಕ ಬಾಲ್ಯಾವಸ್ಥೆ ಅಂತೆ, ಐದು ವರ್ಷ ಅದೇ ಹೇಳ್ತಾರೆ, ಆ ಪಂಚಾಬ್ಧಂ ಬಾಲ್ಯಂ ತಸ್ಮಾತ್ ಪೌಗಂಡಂ ದಶಮಾಂತಕ. ಎಷ್ಟು ವಯಸ್ಸಿದೆ ನೋಡಿ, ಮೊದಲು ಬಾಲ್ಯಾವಸ್ಥೆ ಐದು ವರ್ಷದ ತನಕ, ಮತ್ತೆ ಆರರಿಂದ ಹತ್ತು ವರ್ಷದ ತನಕ ಪೌಗಂಡ ವಯಸ್ಸು ಅಂತ, ಪೌಗಂಡ ಅಂತ ಅದಕ್ಕೆ ಹೇಳ್ತಾರೆ. ಪೌಗಂಡ ಆದ ನಂತರ ಏನು, ಮತ್ತೆ ಎಷ್ಟು ವರ್ಷದ ತನಕ, ಹದಿನೈದು ವರ್ಷ ಅಲ್ವಾ, ಅದು ಕುಮಾರ. ಕೊನೆಗೆ ಏನಾಗತ್ತೆ, ಹದಿನಾರರಿಂದ ಏನಾಗತ್ತೆ, ಯೌವನ. ಅರ್ಥ ಆಯ್ತಾ? ಹೀಗಿದೆ ಇದೆಲ್ಲ, ಎಲ್ಲ ಜೊತೆ ಬಾಲ್ಯ ಪೌಗಂಡ ಕೌಮಾರ. ಪೌಗಂಡ ಅಂತ ಯಾರಿಗೂ ಗೊತ್ತಿಲ್ಲ, ಪೌಗಂಡ ಅಂತ ಯಾರಿಗೂ ಗೊತ್ತಿಲ್ಲ, ಅದು ಇಲ್ಲ. ಆದರೆ ಅವನು ಪೌಗಂಡ ವಯಸ್ಸು, ಆರನೇ ವರ್ಷದಿಂದ ಹತ್ತು ವರ್ಷದ ಪೌಗಂಡಾವಸ್ಥ, ಅದನ್ನಂತ ಕೌಮಾರಾವಸ್ಥ. ಅರ್ಥ ಆಯ್ತಾ?
ಮೊದಲು ಬಾಲ್ಯಾವಸ್ಥೆ ಹೀಗೆಲ್ಲ ಇದು. ಆವಾಗ ಆರನೇ ವರ್ಷ ಅವನಿಗೆ ಕಾಲಿಟ್ಟಿದ್ದಾನೆ, ಪೌಗಂಡ ವಯಸ್ಸಿಗೆ ಬಂದಿದ್ದಾನೆ. ಅಣ್ಣನ ಜೊತೆಗೆ ಸೇರಿಕೊಂಡು ಅವನು ಗೋವುಗಳಿಗೆ ಪಾಲಕನಾದ. ಅಂದರೆ ಗವಾಂ ಅಖಿಲೋಪೋಪಿ, ಎಲ್ಲ ವಿಶ್ವಕ್ಕೆ ಪಾಲಕನಾಗಿದ್ದ ಪರಮಾತ್ಮ ಗೋವುಗಳಿಗೆ ಪಾಲಕನಾಗಿಬಿಟ್ಟ. ಎಲ್ಲಿ ಅಂದರೆ ವೃಂದಾವನ ವನಾಂತರ ಸಾಂದ್ರ ಲತಾವಿತಾನೆ. ಆ ವೃಂದಾವನದಲ್ಲಿ ಏನ್ರಿ ಸಿಕ್ಕಾಪಟ್ಟೆ ಲತೆಗಳು, ಲತಾ ಕುಂಜ ಬೆಳೆದಿತ್ತಂತೆ. ಆ ಲತಾ ಕುಂಜಗಳು ಬೆಳೆದೆಲ್ಲ ಅದೇನಾಗಿತ್ತು ಹೀಗೆ, ಇದು ಮೇಲ್ಕಟ್ಟು ಅಂತ ಹೇಳ್ತಾರಲ್ಲ, ಮೇಲ್ಕಟ್ಟಲ್ಲ ಹಾಕ್ತಾರಲ್ಲ, ಮೇಲ್ಕಟ್ಟಿನಂತೆ ಚೆನ್ನಾಗಿ ಲತಾ ಬೆಳೆದು ಹೀಗೆ ಅದು. ಅದನ್ನು ಏನಂತ ಕರೀತಾರೆ ಅಂದರೆ ಉಲ್ಲೋಚ ಅಂತ. ಉಲ್ಲೋಚ ಅಂದರೆ ಮೇಲ್ಕಟ್ಟು. ಹೀಗೆ ಈಗ ಫಂಕ್ಷನ್ನೆಲ್ಲ ಏನು ಮಾಡ್ತಾರೆ, ಒಳ್ಳೆ ರೇಷ್ಮೆ ಗಿಷ್ಮೆ ಪಟ್ಟೆ ಕಟ್ಟಿ ಇದು ಮಾಡ್ತಾರೆ, ಅದು ವಿತಾನ ಅಂತದ್ದು. ಇಲ್ಲಿ ಲತೆಗಳೆಲ್ಲ ಮೇಲಕ್ಕೆ ಬಂದುಬಿಟ್ಟಿದ್ದು, ಅದೇ ವಿತಾನ ಮೇಲ್ಕಟ್ಟು. ಅಲ್ಲಿ ಹಸುಗಳನ್ನು ಕಾಯ್ತಾ ಕೂತ್ಕೊಂಡ ಪರಮಾತ್ಮ ಅಂದರೆ ಆ ವಯಸ್ಸಿಗೆ ಗೋಪಾಲ ಜಾತಿಯಲ್ಲಿ ಬಂದಿದ್ದಾನೆ. ಗೋಪಾಲಕರು ಆ ವಯಸ್ಸಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ ಪರಮಾತ್ಮ. ದೇವತೆಗಳು ಈ ರೀತಿಯಾಗಿ ಭೂಮಿಯಲ್ಲಿ ಅವತಾರ ಮಾಡಿದಾಗ ಅವರವರ ಜಾತಿಗೆ ಆ ವಯಸ್ಸಿಗೆ ತಕ್ಕಂತೆ ನಡ್ಕೊಳ್ಬೇಕು ಅಂತ ತಿಳಿದಕ್ಕೋಸ್ಕರ. ಒಂದ್ಸತಿ ಏನಾಯಿತು ಅಂದರೆ ಕೃಷ್ಣ ಪರಮಾತ್ಮ ಅಣ್ಣನನ್ನು ಬಿಟ್ಟು ಒಬ್ಬನೇ ಯಮುನಾ ನದಿ ತೀರಕ್ಕೆ ಹೋಗಿದ್ದ. ಯಾಕೆ ಅಣ್ಣನ ಬಿಟ್ಟ? ಯಾವಾಗಲೂ ಅಣ್ಣನ ಬಿಟ್ಟಿರುವುದಿಲ್ಲ, ಆ ದಿವಸ ಮಾತ್ರ. ಅಂದರೆ ಯಾವ ದಿವಸ ಶ್ರೀಕೃಷ್ಣ ಪರಮಾತ್ಮ ಯಮುನಾ ಹೃದಕ್ಕೆ ಹೋಗಿ ಆ ಕಾಲಿಯನಾಗನ ಮರ್ದನನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ನು, ಆ ದಿವಸದ ಮಟ್ಟಿಗೆ ಮಾತ್ರ ಆ ಯಾವ ಶೇಷನನ್ನು ಅವತಾರಭೂತನಾಗಿರ್ತಕ್ಕಂತಹ ಇವನನ್ನು ಬಿಟ್ಟೆ ಕೃಷ್ಣ ಪರಮಾತ್ಮ ಹೋದ ಯಮುನಾ ನದಿ ತೀರಕ್ಕೆ ಒಬ್ಬನೇ ವಾದಿರಾಜಸ್ವಾಮಿ. ಕಾರಣ ಬೇರೆ ಇದೆ, ನಿಜವಾದ ಕಾರಣ ಬೇರೆ. ವಾದಿರಾಜಸ್ವಾಮಿಗಳು ಚಮತ್ಕಾರ ತೋರಿಸ್ತಾರೆ, ಅದು ಯಾಕ್ರಿ? ಎಲ್ಲ ಯಾವಾಗಲೂ ಹೋಗೋನಿ, ಇವತ್ತು ಮಾತ್ರ ಕಾಲೇನಾಗನ ಮರ್ದನ ಮಾಡಬೇಕು ಅಂತ ಅಂದುಕೊಂಡ ಕೃಷ್ಣ ಆ ಸಂದರ್ಭದಲ್ಲಿ ಮಾತ್ರ ಯಮುನಾ ನದಿ ತೀರಕ್ಕೆ ಹೋಗುವಾಗ ಯಾಕೆ ಜ್ಯೇಷ್ಠನಾದ ಅಣ್ಣನನ್ನು ಬಿಟ್ಟು ಹೊರಟ ಅಂದರೆ ಅವನಿಗೆ ಜಾತಿ ಅಭಿಮಾನ ಅಡ್ಡ ಬರಬಾರ್ದು. ಯಾಕೆಂದ್ರೆ ಇವ್ರು ಯಾರು, ಯಾವ ಜಾತಿ ಅವನಿಗೆ? ಕಾಲಿಯ ನಾಗ, ನಾಗ ಜಾತಿ. ಈ ನಾಗಜಾತಿಯನ್ನು ಕೊಲ್ಲಿಕ್ಕೆ ಹೋದಾಗ ಈ ಜಾತಿ ಇವನು ನಾಗಜಾತಿ, ಅವನೇ ಎಷ್ಟಾದರೂ ಜಾತಿ ಅಭಿಮಾನ ಬಂದೇ ಬರುತ್ತೆ. ಈ ಜಾತಿ ಅಭಿಮಾನ ಅಡ್ಡ ಬರಬಾರ್ದು, ತಡಿತಾನೆ, ತೊಂದರೆ ಆಗತ್ತೆ, ಜಾತಿ ಪ್ರಾಬ್ಲಮ್ ಅಂತ ಹೇಳ್ಕೊಬಿಟ್ಟೆ ಆ ಜಾತಿಯವನು ಬಿಟ್ಟೆ ಹೊರಟುಬಿಟ್ಟ ಅಂತ ವಾದಿರಾಜರು ತಮಾಷೆ ಮಾಡ್ತಾರೆ. ಅದರ ನಿಜವಾದ ಕಾರಣ ಏನಪ್ಪ, ಆಚಾರ್ಯರು ಹೇಳ್ತಾ ಇದ್ದಾರೆ ನಿಜವಾದ ಕಾರಣ ಏನಂದರೆ, ಮುಂದೆ ಶ್ರೀಕೃಷ್ಣ ಪರಮಾತ್ಮ ಆ ಮಡುವಿಗೆ ಬಂದು ಏನು ಮಾಡ್ತಾನೆ, ಕಾಲಿಯನಾಗರನ್ನು ಮರ್ದನ ಮಾಡುವಾಗ ಕೊನೆಗೆ ಮೊದಲು ಅವನ ಅಪರಾಧವನ್ನೆಲ್ಲ ಸಹಿಸ್ತಾನೆ, ಅವನು ಚುಚ್ಚು ಕಚ್ಚುತ್ತಾನೆ, ತನ್ನ ಇಡೀ ಶರೀರದಿಂದ ಕೃಷ್ಣ ಪರಮಾತ್ಮ ಸುತ್ತಕೊಂಡು ಸುತ್ತಾನೆ, ಅವನು ನಿಶ್ಚೇಷ್ಟಗೊಳಿಸುವಂತೆ ಮಾಡ್ತಾನೆ. ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಆ ಬಂಧನವನ್ನು, ಉರಗ ಬಂಧನವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಭಗವಂತನ ಶಕ್ತಿ ಇದ್ದರೂ ಕೂಡ ಭಗವಂತ ಆ ಭಕ್ತಾಪರಾಧ ಸಹಿಷ್ಣುವನ್ನು ತೋರಿಸಿಕೊ ಹಾಗೆ ಮಾಡ್ತಾನಂತೆ. ಆವಾಗ ಕೃಷ್ಣ ಈ ರೀತಿಯಾಗಿ ಆ ಕಾಲಿಯನಾಗನ ಬಂಧನಕ್ಕೆ ಸಿಕ್ಕಿ ನಿಶ್ಚೇಷ್ಟ ಆದಾಗ ಅಲ್ಲಿ ಒಂದು ಅಪಶಕುನ ಆಗುತ್ತೆ, ಆಪತ್ತಿ ಅಪಶಕುನ, ಅಶುಭ ಶಕುನ ಆಗುತ್ತೆ. ಆ ಅಶುಭ ಶಕುನ ಆದಾಗ ಅವರೆಲ್ಲ ಗಾಬರಿ ಆಗ್ತದೆ, ಕೃಷ್ಣ ಒಬ್ಬೇ ಹೋಗಿದ್ದ, ಏನಾಗತ್ತೋ ಏನೋ, ಏನಾಯ್ತೋ ಏನೋ, ಅಲ್ಲಿ ಒಬ್ಬ ಕಾಲಿನಾಗಿದೆ ಅಂತೇಳಿದ್ದೇವೆ, ಏನಾಯ್ತೋ ಏನೋ, ಏನಾಯ್ತೋ ಎಂದು ಗಾಬರಿ ಆಗ್ತಾರೆ. ಗಾಬರಿ ಆದಾಗ ಕೃಷ್ಣನ ಮಹತ್ವವನ್ನು ಅವರಿಗೆ ಮನವರಿಕೆ ಮಾಡಿಕೊಂಡ್ಬಿಟ್ಟು ಅವರಿಗೆ ಧೈರ್ಯ ತುಂಬಿ ಅವರು ಗಾಬರಿ ಆಗದಂತೆ ಇವನು ನೋಡಿಕೊಳ್ಬೇಕು ನನ್ನ ಮಹಿಮೆ ಹೇಳಿ ಅವರು ಧೈರ್ಯ ತುಂಬಿ ಅವರಿಗೆ ವಿಶ್ವಾಸ ಹುಡಿಸಿ ಅವರು ಗಾಬರಿ ಆಗದಂತೆ ಅವರು ನೋಡಿಕೊಳ್ಬೇಕು ಎಂಬ ದೃಷ್ಟಿಯಿಂದ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಆ ಹೆದರಿಕೆ ದುಃಖ ಎಲ್ಲ ಆಗತ್ತೆ, ಬಾಧನಾಯ ಅವರಿಗೆ ಆತಂಕ, ಅದರಿಂದ ಧೈರ್ಯ ಗುಂತಾರೆ ಅವರು. ಏನು ಅಪಶಕುನ ಆಯಿತು, ಕೃಷ್ಣ ಒಬ್ಬನೇ ಹೋಗಿದ್ದಾನೆ, ಏನಾಗುತ್ತೋ ಏನೋ ಅಯ್ಯೋ ಅಯ್ಯೋ ಅಂತ ಆಗ ಆತಂಕ ಆಗಿ ಏನು ದುಃಖ ಆಗತ್ತೆ. ಆ ದುಃಖ ಆತಂಕಗಳನ್ನು ಬಾಧನ ಪರಿಹಾರ ಮಾಡಬೇಕು, ತನ್ನ ಮಹಿಮೆಯನ್ನು ಹೇಳಿ ಅವರಿಗೆ ಧೈರ್ಯ ತುಂಬಿ ಅವರಿಗೆ ವಿಶ್ವಾಸ ತುಂಬಿ ಅವರಿಗೆ ಆ ದುಃಖ ಆತಂಕ ಅದನ್ನು ಪರಿಹಾರ ಮಾಡಬೇಕು ಎಂಬ ದೃಷ್ಟಿಯಿಂದ ಬಲರಾಮದೇವರನ್ನು ಭಗವಂತ ಅಲ್ಲೇ ಇಟ್ಟು ಹೊರಟಿದ್ದಾನೆ. ಎಲ್ಲಿಗೆ ಹೋಗಿದ್ದ ಅಂದರೆ, ಕದಾಚಿತ್ ಅತ್ಯಂತ್ಯ ಶಕ್ತಿರ್ ಗೋ ಗೋಪ ಗೋಗಣ ಯುತೋ ಯಮುನಾ ಜಲೇಶು. ಅವನಲ್ಲಿ ಅಲ್ಲಿ ಏನಾಗಿದೆ, ಅಚಿಂತ್ಯ ಶಕ್ತಿ, ಗೋ ಗೋಪ ಅಂದರೆ ಗೋವುಗಳನ್ನು ಪಾಲನೆ ಮಾಡುವರು ಮತ್ತು ಗೋಗಳು, ಇದನ್ನೇ ಹಿಡ್ಕೊಂಡ್ಬಿಟ್ಟು ಯಮುನಾ ಜಲಕ್ಕೆ ಹೋಗಿದ್ದಾನೆ. ಅಲ್ಲಿ ಯಮುನಾ ಜಲದಲ್ಲಿ ಏನು ಮಾಡಿದ, ವಿಹಾರ ಮಾಡಿದ. ಯಮುನಾ ದೇಶ ರೇಮೆ, ಯಾಕೆ ಕಾಲಿಯನ ನಾಗನನ್ನು
ಸಂಹಾರ ಮಾಡಬೇಕು. ಯಮುನಾ ಜಲಕ್ಕೆ ಹೋಗಿ ತೀರದಲ್ಲಿ ಅಲ್ಲ, ಅದು ವಿಷದಿಂದ ಕುದಿತಾ ಇದೆ, ಆ ಜಲದಲ್ಲೇ ಹೋಗಿದ್ದಾನೆ, ಅಲ್ಲಿ ವಿಹಾರ ಮಾಡ್ತಾ ಇದ್ದಾನೆ. ಆವಾಗ ಮುಂದೆ ಖಂಡಿತವಾಗಿ ಅವರಿಗೆ ಭವಿಷ್ಯದಲ್ಲಿ ಈ ಅಪಶಕುನಾದಾಗ ಖಂಡಿತವಾಗಿ ದುಃಖ ಆಗ್ಬೋದು, ಅದನ್ನು ದುಃಖ ಪರಿಹಾರ ಮಾಡಲಿಕ್ಕೆ ತಾನು ಅಣ್ಣನಲ್ಲೇ ಇಟ್ಟು ಹೊರಟೋಗಿದ್ದಾನೆ. ಆದರೆ ಅಲ್ಲಿ ಏನಾಗಿದೆ, ಕಾಲೀಯನಾಗನ ಮಡು ಆ ವಿಷದಿಂದ ಆಕ್ರಾಂತ, ವಿಷದಿಂದ ಕಲುಷಿತವಾಗಿದೆ. ಅವನ ವಿಷದ ಗಾಳಿಗೆ ಅದು ಏನು ಕುದಿತಾ ಇದೆ. ಆ ವಿಷದ ಗಾಳಿಗೆ ಸಿಕ್ಕಿದ್ರೆ ಅಲ್ಲಿ ಮೇಲುಗಡೆ ಪಕ್ಷಿಗಳು ಸಂಚಾರ ಮಾಡ್ತಾ ಇದ್ರೆ ಕಾಲಿನಾಗ ಆ ಮಡುವಿನ ಅವನ ವಿಷದ ಗಾಳಿಗೆ ಸಿಕ್ಕಿ ಪಶು ಪಕ್ಷಿಗಳೆಲ್ಲ ಸತ್ತು ಹೋಗ್ತಾ ಇದ್ದವಂತೆ, ಸುಟ್ಟು ಉರಿದು ಕೆಳಗೆ ಬೀಳ್ತಾ ಇದ್ದವಂತೆ, ಸುತ್ತಲೂ ಮರ ಸುಟ್ಟು ಹೋಗಿಬಿಟ್ಟಿದೆ. ಅಷ್ಟು ಭಯಂಕರವಾದ ವಿಷ, ವಿಷದಿಂದ ಕುದಿತಾ ಇದೆ. ಅದಕ್ಕೆ ಶ್ರೀಕೃಷ್ಣ ಬ್ರಹ್ಮ, ಅವನು ಸಾಮಾನ್ಯ ಅಲ್ಲ, ಅವನು ಬ್ರಹ್ಮದೇವರ ವರ ಬೇರೆ, ಬ್ರಹ್ಮದೇವರ ವರದಿಂದ ಅಬದ್ಧನಾಗಿದ್ದಾನೆ. ಅಷ್ಟೇ ಅಲ್ಲ, ಅವನ ವಿಷವೂ ಹಾಗೆ, ಗರುಡದೇವರು ಬಿಟ್ಟರೆ ಬೇರೆ ಯಾರೂ ಕೂಡ ಆ ವಿಷವನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ವಿಷ. ಅಂಥವನು ಅಲ್ಲಿ ಏನು ಮಾಡಿದ್ದಾನೆಂದರೆ, ಆ ವಿಜ್ಞಾಯ ತದ್ವಿದೂಷಿತ ತದ್ವಿಷ ದುದೂಷಿತ ವಾರಿ ಪಾನ ಸನ್ನಾನ ಪಶುವನ್ನಪಿ ವಯಸ್ಸ ಜಾನ ಸಾವೀತ್. ಏನಾಯಿತು, ಆ ಗೋಪಾಲಕರೆಲ್ಲ ಆ ವಿಷ ಆಕ್ತವಾದ ಜಲವನ್ನು ಪಾನ ಮಾಡಿ ಎಲ್ಲರೂ ಸತ್ತಿದ್ದಾರೆ. ಪಶುಗಳು, ಗೋಪಾಲಕರು ಎಲ್ಲ ಸತ್ಪಟ್ಟು ಕಲುಷಿತ ನೀರು ಕುಡಿದು, ವಿಷ ಕಲುಷಿತವಾದ ನೀರನ್ನು ಕುಡಿದು ಸತ್ತಿದ್ದಾರೆ. ಇದು ಗೊತ್ತಾಯಿತು ಪರಮಾತ್ಮನಿಗೆ. ಆಗ ಕಾಲೀಯನಾಗನ ವಿಷ ಕಲುಷಿತವಾದ ನೀರನ್ನು ಕುಡಿದು ತನ್ನವರು ಗೋಪಾಲಕರು ಗೋವುಗಳು ಎಲ್ಲ ಸತ್ತಾಗ ಕರುಣಾಮಯನಾದ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ವಿಷದಿಂದ ಸತ್ತವರಿಗೆ ಏನು ಕೊಡಬೇಕು ಹೇಳಿ, ಅವರಿಗೇನು ಅವಶ್ಯಕತೆ ಇರುತ್ತೆ, ಅಮೃತ. ಅದಕ್ಕೋಸ್ಕರ ತನ್ನ ದೃಷ್ಟಿ ಸುಧೆಯನ್ನು, ದಿವ್ಯವಾದ ದೃಷ್ಟಿ ಸುಧೆಯಿಂದ ಅವರನ್ನೆಲ್ಲ ಎಬ್ಬಿಸಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನ ದೃಷ್ಟಿಗೆ ಬಿದ್ದ ಎಲ್ಲರೂ ಕೂಡ ಆ ವಿಷಕಲುಷಿತವಾದಂತಹ ನೀರನ್ನು ಕುಡಿದು ಏನು ಸತ್ತಿದ್ರು ಇವರೆಲ್ಲರೂ ಕೂಡ ಎದ್ದಿದ್ದಾರೆ. ಅವರನ್ನೆಲ್ಲ ಭಗವಂತ ಏನು ಮಾಡಿದ, ಬದುಕಿಸಿದ. ಬದುಕಿಸಿದ ನಂತರ ಏನು ಮಾಡಿದ, ಜನತೆಗೆ ಜಾನುವಾರಿಗೆ ಬೇಕಾದ ಟ್ಯಾಂಕ್, ವಾಟರ್ ಟ್ಯಾಂಕ್, ಜನತೆಯನ್ನು ಬದುಕಿಸಬೇಕು, ಜಾನುವಾರಿಗೆ ಉಪಯುಕ್ತವಾಗಿ ಸಾಯಿಸ್ತಾ ಇದೆ. ಈಗ ಇದಕ್ಕೆ ಹೆಸರೇ ನೀರಿಗೆ ಜೀವನ ಅಂತ. ಜೀವನ ಅಂದರೆ ಒಬ್ಬ ಮನುಷ್ಯ ಆಹಾರ ಇಲ್ಲದೆ ಬದುಕಬಹುದು, ಆಹಾರ ಇಲ್ಲದಿದ್ದರೂ ಬದುಕಬಹುದು ನೀರು ಕುಡಿದು. ಎಷ್ಟೋ ತಿಂಗಳು ಕಟ್ಟಲಿಕ್ಕೆ ಬದುಕಲಿಕ್ಕೆ ಸಾಧ್ಯ ಇದೆ ನೀರು ಕುಡಿದು ಅಲ್ವಾ. ಹಾಗಾಗಿ ಅದು ಬದುಕಿಗೆ ಸಾಧನ, ಜೀವನೋಪಾಯ ಅದೇ, ಅದಕ್ಕೆ ಜೀವನ. ಯಾವುದು ಬದುಕಿಗೆ ಸಾಧನ ಆಗಬೇಕೋ ಅದೇ ಜೀವನ ಅಂತ ನೀರಿಗೆ ಹೆಸರು. ಅದು ಏನಾಗಿದೆ ಇವತ್ತು, ಎಲ್ಲರ ಜನತೆಗೆ ಜಾನುವಾರ ಮರಣಕ್ಕೆ ಕಾರಣವಾಗಿದೆ. ಹಾಗಾಗಿ ಇದು ಸಮಾಜಕ್ಕೆ ಉಪಕಾರವಾಗಿರ್ತಕ್ಕಂಥ, ಲೋಕಕ್ಕೆ ಸಮಾಜಕ್ಕೆ ಉಪಕಾರವಾಗಬೇಕಾದಂಥ, ಉಪಕಾರ ಮಾಡಬೇಕಾದದ್ದು ನೀರು ಕುಡಿಸಿ ಬದುಕಿಸಬೇಕಾದಂಥ ಈ ಟ್ಯಾಂಕು ಒಬ್ಬನ ದಬ್ಬಾಳಿಕೆಯಿಂದ ಏನಾಗ್ತಾ ಇದೆ, ಇದು ಅವನು ದುರುಪಯೋಗ ಮಾಡಿಕೊಂಡಿದ್ದಾನೆ. ಅದರಿಂದಾಗಿ ಇದರ ನೀರಿನಿಂದ ಈ ಟ್ಯಾಂಕಿನಿಂದ ತೊಂದರೆ ಆಗ್ತಾ ಇದೆ, ಜನರು ಸಾಯುತ್ತಾ ಇದ್ದಾರೆ, ಬದುಕುತ್ತಾ ಇಲ್ಲ. ಹಾಗಾಗಿ ಅವನನ್ನು ಉಚ್ಚಾಟನೆ ಮಾಡಬೇಕು, ಜನತೆ ಜಾನುವಾರಿಗೆ ಇದೊಂದು ಉಪಯುಕ್ತವಾದ ಟ್ಯಾಂಕ್ ಮಾಡಬೇಕು, ಜಲಾಶಯ ಇದು ಉಪಯುಕ್ತ ಆಗಬೇಕು. ಇದು ಬದುಕಿಗೆ ಸಾಧನ ಆಗಬೇಕಾದದ್ದು ಇದನ್ನು ಹಾಳು ಮಾಡ್ತಾ ಇದ್ದಾನೆ. ಯಾಕಂದರೆ ಪರಿಸರ ಪ್ರೇಮಿ ಕೃಷ್ಣ, ನಿಮ್ಗೆ ಗೊತ್ತಿಲ್ಲ, ಎರಡು ಸರ್ತಿ ಆಗಿದ್ದ ಕಾಡಗಿಚ್ಚು ಬಂತು, ಯಮುನಾ ನದಿ ತೀರದಲ್ಲಿ ಎಲ್ಲ ಕುಡ್ದ, ಮುಂಜಾಟಲು ಕಡಗಿಚ್ಚು ಬಂತು ಕುಡ್ದ, ಅಲ್ಲಿ ಬೆಂಕಿ ಹಾಕಿದರು ಗೋಮಂತ ಪರ್ವತಕ್ಕೆ, ಅಲ್ಲಿ ಹಾರಿ ಯಾರು ಜರಾಸಂಧ, ಮತ್ತು ಮರಗಳ ಸುಟ್ಟು ಪರಿಸರ ಕೆಡ್ತು. ತಕ್ಷಣ ಏನು ಮಾಡಿದ, ಹಾರಿ ಆ ಗೋಮಂತಗಿರನ್ನು ಒತ್ತಿ ಕೆಳಗೆ ಹಾರಿದ, ಒತ್ತಿದ, ಒತ್ತಿ ಹಾರ್ತಾ ಇದ್ದಾನೆ ಕೆಳಗೆ ಗೋಮಂತ. ಆಗ ಏನಾಯ್ತು ಅಂದರೆ 11 ಯೋಜನದ ಕೆಳಗೆ ಹೋಯ್ತಂತೆ ಭೂಮಿ ಪರ್ವತ, ಈ ಸೈನ್ಯ ನೀರು. ಆ ನೀರಿನಿಂದ ಏನು ಮಾಡಿದ ಕೃಷ್ಣ ಪರಮಾತ್ಮ, ಏನು ಮಾಡಿದ, ಬೆಂಕಿ ನಿಂದ. ಹಾಗಾದರೆ ವಿಷದಿಂದ ಬೆಂಕಿಯಿಂದ ವಾತಾವರಣ ಕಲುಷಿತವಾದಾಗ, ಪರಿಸರ ಕಲುಷಿತವಾದಾಗ ಅದನ್ನು ರಕ್ಷಣೆ ಮಾಡಿದವನು ಯಾರು, ಯಾರು ಶ್ರೀಕೃಷ್ಣ. ಆಗ ಅವನೇನು ಪರಿಸರ ರಕ್ಷಕ ಯಾರು, ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಇಲ್ಲಿ ವಿಷದಿಂದ ಕಲುಷಿತವಾದಂತಹ ಈ ವಾಟರ್ ಟ್ಯಾಂಕನ್ನು ಪವಿತ್ರಗೊಳಿಸಲಿಕ್ಕೋಸ್ಕರವೇ ಕಾಲೀನಾಗನ ಉಚ್ಚಾಟನೆ ಮಾಡಬೇಕಂತ ಕದಂಬ ವೃಕ್ಷವನ್ನು ಏರಿದ್ದಾನೆ. ಆ ಕದಂಬ ವೃಕ್ಷ ಹಾಗೆ ಕದಂಬ ಅಂತ ಹೆಸರು, ಕಡವಾ ವೃಕ್ಷ ಅಂತ ಹೇಳ್ತಾರೆ. ಕದನ್ ಹಿಂಸನ್ ಅಂಬತೆ ಧನತಿ ಕದತಿ ಹಿನಸ್ತಿ ಇತಿ ಕದಂಬ ಕದಹಿಂಸಾಯಾಮ್ ಅಂತ ಧಾತು. ಕದನ್ ಹಿಂಸನ್ ಅಂಬತೆ ಧನತಿ ಇತಿ ಅಂದರೆ ಏನರ್ಥ ಏನ್ರಿ, ಕದನ್ನ